ಇವಾಗ ಮಲ್ಗಕ್ಕೆ ಜಾಗನ ಮಾಡ್ಕೊಂಡಿದ್ದೀನಿ, ಬೆಳಿಗ್ಗೆ ತೋರಿಸ್ತೀನಿ ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ. पानी भैया कल कोई को गाड़ी में लेके जाओ प्लीज ब्रो. नहीं नहीं लोकल गाड़ी है ना. हाँ एम्बुलेंस आएगा तो वो भी ड्रॉप कर लो सर प्लीज. मेरा है नहीं यो फिशिंग क्या सफर करते हैं कुकिंग. आप कुकिंग मैन है ना, कन्नड़ आता है आपको? नहीं नहीं बिटो आईनर पूजे माड़ोरु ಕರ್ನಾಟಕದವರಂತೆ ಕನ್ನಡ ಮಾತಾಡ್ತಾರಂತೆ. ಸೊ ಅವ್ರ ಜೊತೆ ಮಾತಾಡೋದು ಅಂತ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡ್ರಿ ಒಳ್ಳೆ ಒಂದು ಲೊಕೇಶನಲ್ಲಿದೆ. ಆ್ಯಂಡ್ ಇಲ್ಲಿ ಕೂತ್ಕೊಂಡ್ರೆ ಇಡೀ ನಿಮಗೆ ಫುಲ್ಲು ಆ ಕಡೆ ಬಿತ್ತಲಲ್ಲಿರೋ ಫೋಟೋ ಅಂದರೆ ಏನಿದೆ ಸಮುದ್ರ ಆ್ಯಂಡ್ ನದಿ ಇದೆ ಅಲ್ಲಿ ಎಲ್ಲ ಕಾಣುತ್ತೆ ನೋಡ್ರಿ. ಅವರೇ ಕರ್ಕೊಬಂದ್ರು ಹೇಳ್ಬಿಟ್ಟು. ಸೊ ನೋಡ್ರಿ ಶ್ರೀರಾಮ್ ಮಂದಿರ ಐನರು ಸರ್, ನಿಮ್ಮ ಹೆಸರೇನು? ಅನಂತ ಭಟ್. ಅನಂತ ಭಟ್ ಅಂತ ನಮ್ಮ ಕರ್ನಾಟಕದವರು. ಕರ್ನಾಟಕದಲ್ಲಿ ಇಲ್ಲಿ ನಿಮ್ಮ ಯಲ್ಲಾಪುರ? ಯಲ್ಲಾಪುರದವರು. ಆ್ಯಂಡ್ ಇಲ್ಲಿ ಗೋವಾದಲ್ಲಿ ಬಿತೋಲಲ್ಲಿ ಈ ಶ್ರೀರಾಮ ಮಂದಿರದಲ್ಲಿ ಪೂಜೆ ಮಾಡಿಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ್ಯಂಡ್ ಇವರು ಇದ್ರದ್ದು ಸ್ಪೆಷಾಲಿಟಿ ಹೇಳ್ತಾರೆ ಸರ್, ಇದ್ರದ್ದು ಏನು ಹಿಸ್ಟ್ರಿ ಏನಾದರೂ ಗೊತ್ತಾ ನಿಮ್ಗೆ? ಏನು ಹೇಳಿ ಇದು ಯಾವ ಥರ ಸ್ಥಾಪನೆ ಆಯಿತು, ಎಷ್ಟು ವರ್ಷದಿಂದ ಸ್ಥಾಪನೆ ಆಯಿತು? ನಾನು ಬಂದು 3 ವರ್ಷ ಆಯಿತು. ಓಕೆ. ಈ ದೇವಸ್ಥಾನ ಒಳ್ಳೆ ಪೂಜೆ ನಡೀತಾ ಇದೆ. ಓಕೆ. ಇಲ್ಲಿ ಬ್ರಾಹ್ಮಣ ಸ್ವಾಮರ ಆರತಿ ಉರ್ತದೆ. ಸರಿ. ಪೂಜೆ ಆರತಿ ಎಲ್ಲ ಗಾಂವ ಊರ ಜನ ಒಂದೊಂದು ವಾರ ಒಂದೊಂದು ಮಾಡ್ತಾ ಇರ್ತಾರೆ. ಒಂದೊಂದು ವಾರ ಮಾಡ್ತಾ ಇರ್ತಾರೆ. ಇದೇನು ನಾಗದ್ದು ಏನೋ ಅಂದ್ರೆ ಅವ್ರು ಬನ್ನಿ ತೋರಿಸಿ ಅದನ್ನ ನೋಡ್ರಿ. ತೋರಿಸಿ. ನಿರ್ಮಾಣಕ್ಕೆ ಅಭಿವಾ 15 ಸಾಲ. ಓಕೆ. ಲೇಕಿನ್ ಹಮಾರಾ ಚಲ್ ರಹಾ ಥಾ ನಾ 150 ಸಾಲ್ ಸೆ ಪಹಲೆ ಜೋ ಹಮ ಲೋಗ್ ಪೈದಾ ಭೀ ನಹೀ ಹುಆ ಥಾ. ಠೀಕ್ ಹೈ. ಲೇಕಿನ್ ಹಮಾರಾ ಜೋ ಹೈ ನಾ ಯಹಾಂ ಕಾ ಮಹಾದಾನ್ ಬಿಂದ್ ಐಸಾ ಕುಛ ಚಲ್ ರಹಾ ಹೈ ನಾ ವೋ ಸಬ್ ಪಹಲೆ ಬನಾ ದಿಯಾ ಥಾ ಅಭಿ ಯಹಾಂ ಚಾಲೂ ಕರ್ ದಿಯಾ ಹೈ ಔರ್ ಯೇ ಹಮಾರಾ ಪುಜಾರಿ ಹೈ ಇಸ್ಸೆ ಪಹಲಾ ಭೀ ಪುಜಾರಿ ಥಾ. ಬ್ರಾಹ್ಮಣ ಆಳು. ಬ್ರಾಹ್ಮಣ. ಬ್ರಾಹ್ಮಣ ಹಾವು. ಹಾವು. ಓಕೆ. ಲಿಂಗಿದ್ದು ಧರ್ಮಸ್ಥಳ ಲಿಂಗ ಇಲ್ಲಿ ಧರ್ಮಸ್ಥಳದ್ದು ಲಿಂಗ ಇತ್ತಂತೆ ನೋಡ್ರಿ. ಇದೇ ಗರ್ಭಗುಡಿ. ದೇವ್ರೆ ಒಳ್ಳೇದು ಮಾಡಿ ನಮಗೆ ಜೀವನದಲ್ಲಿ ಸಕ್ಸಸ್ ಆಗುತ್ತೆ. ಸೋಮವಾರ ಅಭಿಷೇಕ ಇದೆ. ಅಭಿಷೇಕ ನಡೀತದೆ. ಮೊನ್ನೆ ಅಯೋಧ್ಯದ್ದು ಓಪನಿಂಗ್ ಆಯ್ತಲ್ಲ ಅವತ್ತು ಇಲ್ಲಿ 4 ದಿನ ಸಖತ್ ಭರ್ಜರಿಯಾಗಿ ಪೂಜೆ ಆಯ್ತು. ಒಳ್ಳೆದಾಗಿದೆ. 5,000 ಮಂದಿ ಮೇಲೆ 5,000 ಜನ ಬಂದಿದ್ರಂತೆ. ಅಂಡ್ ಬಾರಿ ಜೋರಾಗಿ ಇದ್ರದ್ದು ಎಲ್ಲ ಲೈಟು. ಇಲ್ಲಿ ಅಧ್ಯಕ್ಷ ಸ್ಥಾನ ಗಾಂವ್ ಕಾ ಓ ಬಹುತ್ ಲೋಕ ಹೋ ಚುಕೆ ಅಭಿ ಪ್ರೆಸೆಂಟ್ಲಿ ಅಧ್ಯಕ್ಷ ಶ್ರೀ ಬುದ್ಧಾಜಿ ಕೇರ್ಕರ್ ಅಧ್ಯಕ್ಷ ಶ್ರೀ ನಾಗೇಶ್ ಅಂಕುಶ್ ತಾರಿ ಉಪಾಧ್ಯಕ್ಷ. ಉಪಾಧ್ಯಕ್ಷ. ಓಕೆ ಠೀಕ್. ಅಚ್ಚಿ ಸೇ ಕರ್ ಲೋ ಅಂಡ್ ಪ್ಯಾರ್ ಸೇ ಕರ್ ಲೋ ತುಮ್ಕೋ ದೇಖೋ ಮೇರೆಕೋ ಪ್ಯಾರವ ಭಗವಾನ್ ಪೂರ ಲೋಕ ಅಚ್ಚಿ ಕರುಂಗ ಅಂಡ್ ಐ ಕ್ಯಾನ್ ಬ್ಲೆಸ್ ಯು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶಿವಾಜಿ. ಮೇಲೆ ಟಾಪಲ್ಲಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ಫುಲ್ ಸಮುದ್ರ ಕಾಣುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿದೆ ಲೊಕೇಶನ್ನು. ಆ್ಯಂಡ್ ನಮ್ಮ ಕರ್ನಾಟಕದವರು ಇದ್ದಾರೆ ನೋಡ್ರಿ. ಟ್ರೋಫಿಗಳು ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ರಿ ಗರ್ಭಗುಡಿ ದೇವ್ರೆ ಗಣಪತಿ ಗಣೇಶ ಒಳ್ಳೇದು ಮಾಡಪ್ಪ ಎಲ್ಲರನ್ನೂ ಕಾಪಾಡಪ್ಪ. ಆ್ಯಂಡ್ ರಾಮ ಲಕ್ಷ್ಮಣ ಅದ್ರದ್ದು ಗರ್ಭಗುಡಿ ದೇವ್ರೆ ಒಳ್ಳೇದು ಮಾಡ್ರಪ್ಪ ದೇವ್ರು. ಆ್ಯಂಡ್ ಎಲ್ಲರಿಗೂ ಪ್ರಪಂಚ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಯೋಚನೆ ಕೊಟ್ಟು ಎಲ್ಲರನ್ನು ಒಂದೇ ಥರ ಕಾಣೋ ಥರ ನಿಮ್ಮದೇ ಒಂದು ಹಾರ್ಟ್ಲಿ ಬ್ಲೆಸ್ಸಿಂಗ್ ಕೊಡಿ ಪ್ಲೀಸ್. ಆ್ಯಂಡ್ ನೋಡ್ರಿ ಆಂಜನೇಯ. ಜೈ ಆಂಜನೇಯ. ಶ್ರೀ ಮಾರುತಿ ಪ್ರಸನ್ನ ಅಂತ ನೋಡ್ರಿ. ಇದು ಗರ್ಭಗುಡಿ ಎಲ್ಲ ನೋಡಿ. ಶನಿವಾರ ಶನಿವಾರ ವಾರ ಫುಲ್ ಉರಿತದ? ಓಹೋ. ಶನಿವಾರ ಏನೇ ಆದ್ರೂ ಏನಾದ್ರೂ ಅಡಕೆ ಗಿರಿಕೆ ಇದ್ರೆ ಇದ್ರ ಮೇಲೆ ನೈವೇದ್ಯ ಮಾಡ್ತಾರೆ ಅಂದ್ರೆ ಎಣ್ಣೆ ಹೋಗ್ತಾರೆ ತಲೆ ಮೇಲೆ ಎಣ್ಣೆ ಹಾಕ್ತಾರೆ. ಎಣ್ಣೆಯಲ್ಲೇ ಸ್ನಾನ ಮಾಡ್ತಾರೆ. ಓಕೆ. ಏನೇ ಕರ್ಮ ಪಾಪಗಳಿದ್ರು ಬಗೆಹರಿತದೆ ಅಂತ ಹೇಳಿ ಒಂದು ನಂಬಿಕೆ. ಅಂಡ್ ಆ ನಂಬಿಕೆ ಎಲ್ಲ ಸಕ್ಸಸ್ ಆಗಿದೆ ಅಲ್ಲ, ತುಂಬಾ ಜನ ಬರ್ತಾರೆ ಫುಲ್ ಜನ ಅಂತ ಶನಿವಾರ. ಆ್ಯಂಡ್ ನೋಡ್ರಿ ಖುಷಿ ಆಯಿತು ನೋಡಿಬಿಟ್ಟು. ನೀವು ಬಂದರೆ ಇಲ್ಲಿ ವಿಸಿಟ್ ಮಾಡಿ. ಉಪಾಧ್ಯಕ್ಷರು ಅಧ್ಯಕ್ಷರೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಸಖತ್ತಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಹಿಂಗೆ ಮೆರಕು ಬೊಲ್ಲೆಗತ್ತು. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸ್ವಾಮೀಜಿ, ಒಳ್ಳೇದಾಗಲಿ, ನಮಗೆ ಆಶೀರ್ವಾದ ಮಾಡಿ ದೇವರು ಒಳ್ಳೇದೇ ಮಾಡಲಿ ಅಂತ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಆ್ಯಂಡ್ ಆಶೀರ್ವಾದ ಲೇಲೋ ಮೆರಕು ಹಚ್ಚಿ ಹೋಗಕ್ಕ. ಥ್ಯಾಂಕ್ ಯು. ಅಯ್ಯೋ ಫೈನಲಿ ರೀಚ್ ಆದ್ವಿ ಬಿತ್ತೂಲ್ ಮೀನು ಹಿಡಿಯೋ ಜಾಗಕ್ಕೆ. ಆ್ಯಂಡ್ ಇಲ್ಲಿಂದ ನೆಕ್ಸ್ಟು ಬೋಟ್ನ ಹತ್ಕೊಂಡು ಹೋಗ್ತಾ ಇರ್ತೀವಿ ಸಮುದ್ರದ ಮೇಲೆ. ಯೋ ಯೋ ನೋಡ್ರಿ ಹೇಗಿದೆ ಬೋಟ್ಗಳೆಲ್ಲ.
ಯೋ ನೋಡ್ರಿ ಇಲ್ಲೂ ನಮ್ಮ ಕನ್ನಡಿಗರು ಸಿಕ್ಕಿದ್ರು, ಬಲೆನ ರೆಡಿ ಮಾಡ್ತಾ ಇದ್ದಾರೆ. ಅಂಡ್ ಇವತ್ ನೈಟ್ ಏನೋ ಹೊರಡ್ತಾರೆ. ಅಂಡ್ ನೋಡ್ರಿ ನಮ್ಮ ಕರ್ನಾಟಕದವರು ಎಲ್ಲರೂ ಸೊ ಖುಷಿ ಆಯ್ತು ಇವ್ರ ಜೊತೆ ಮಾತಾಡಿ. ಸ್ವಲ್ಪ ಅಪ್ರೋಚ್ ಮಾಡಿದ್ವಿ ಈ ಥರ ಈ ಥರ ನಾವು ಬರ್ತೀವಿ ಅಂತೇಳಿ ಬಿಟ್ಟದೆ. ಮುಂದೆ ಹೋಗ್ಬಿಟ್ಟು ಅಲ್ಲಿ ಮಾತಾಡಿ ಬೋಟ್ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತೇಳಿ ಹೆಲ್ಪ್ ಮಾಡಿದ್ದಾರೆ. ಹಾರ್ಟ್ಲಿ ಥ್ಯಾಂಕ್ ಯು ಮಚ್ಲವಣ್ಣ, ಥ್ಯಾಂಕ್ ಯು, ಜೈ ಕರ್ನಾಟಕ. ಇವ್ ನೋಡ್ರಿ ಎಷ್ಟು ದೊಡ್ಡ ಮೀನು, ಸುರ ಸುರ ಇವ್ ನೋಡ್ರಿ ಈ ಥರ ಜೀವನ ಬೋಟಲ್ಲಿ. ಪಾಪ ಈ ಥರ ಅಡುಗೆ ಎಲ್ಲ ಮಾಡಿ ಬೋಟಲ್ಲೇ ಊಟ ಮಾಡ್ತಾರೆ. ಆ್ಯಂಡ್ ನೋಡ್ರಿ ಇವರು ನಮ್ಮ ಕ್ಯಾಪ್ಟನ್ ಅವರು, ರೈಡರ್ ಓಡಿಸೋರು, ಈ ಥರ ಎಲ್ಲ ರೆಡಿ ಮಾಡ್ಕೊತಾರೆ ಹೋಗ್ಬೇಕಾದ್ರೆ. ಬಲೆ ಮತ್ತು ಅಡುಗೆ ಮಾಡೋಕ್ಕೆ ಊಟ ರೈಸು ಆ್ಯಂಡ್ ನೀರು. ಇವರು ಹೋಗಿದ್ರೆ ಒಂದು ಸತಿ 10 ದಿನ 15 ದಿನ ಆಗುತ್ತೆ ಬರೋದು. ಎಲ್ಲ ಫಿಲ್ ಆಗ್ತಾ ಇರುತ್ತೆ ನೋಡ್ರಿ, ನೀರು ಆ್ಯಂಡ್ ಅಕ್ಕಿ ರೈಸು, ರೇಷನ್ದು ಗೋಡನ್ನು ಮತ್ತು ರೇಷನ್ನು ಇಲ್ಲಿ ನೋಡ್ರಿ. ಇದೆಲ್ಲದನ್ನು ಎಲ್ಲ ಲೋಡ್ ಮಾಡಿಕೊಂಡು ಓಡುತ್ತೆ ನೋಡ್ರಿ. ನೀರು ತುಂಬಿಸ್ತಾ ಇರೋದು, ನೀರು ತುಂಬಿಸ್ತಾ ಇರೋದು ಟ್ಯಾಂಕು. ಆ್ಯಂಡ್ ಇಲ್ಲೆಲ್ಲ ಸ್ಟೋರ್ ಮಾಡೋದಿರುತ್ತೆ, ಫಿಶ್ ಸ್ಟೋರ್ ಮಾಡೋದು. ಆ್ಯಂಡ್ ನೋಡ್ರಿ ಇಲ್ಲಿ ರೂಮ್ಗಳು ಈ ಥರ ಅದರಲ್ಲಿ ಮಲ್ಕೊತಾರೆ. ಆ್ಯಂಡ್ ಇದು ಬೋಟು ಡ್ರೈವಿಂಗ್ ಮಾಡೋದು ನೋಡಿ, ಇವರೇ ಡ್ರೈವರು. ಇಲ್ಲಿ ಡ್ರೈವಿಂಗ್ ಅದು, ಇದು ಡ್ರೈವಿಂಗ್ ನೋಡ್ರಿ. ಸ್ಪೇಸ್ ಇರುತ್ತೆ ಆ್ಯಂಡ್ ಈ ಥರ GPS ಸಿಗ್ನಲ್ಲು ಮತ್ತು ಸ್ಟೇರಿಂಗು. ಮತ್ತೆ ಇವ್ರು ಡ್ರೈವರ್ನ ಮಾತಾಡ್ದೆ. ಅಣ್ಣ ನಮಸ್ತೆ, ಏನು ಹೆಸರು ನಿಮ್ಮದು? ರಾಮನಾರಾಯಣ್ ತಾಂಡಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಡ್ರೈವಿಂಗ್ ಕೆಲಸನ, ಡ್ರೈವಿಂಗ್ ಕೆಲಸ 7 ವರ್ಷ ಆಯ್ತು. 7 ವರ್ಷ ನಿಮಗೆ GPS ಸಿಗ್ನಲ್ ಎಲ್ಲಿ ಮೀನ್ ಇರುತ್ತೆ ಎಲ್ಲ ತರದ ಗೊತ್ತು? ಮೀನೆಲ್ಲ ತೋರಿಸಲ್ಲ ನಮಗೆ, ಕಲ್ಲು ಮತ್ತು ನೀರಿನ ಮೀಟ್ರು, ಇದು ಫಿಶ್ ಪಾಯಿಂಟ್ರು, ಇದು GPS, ಇದು GPS, ಇದು ವೈರ್ಲೆಸ್, ಅದು ವೈರ್ಲೆಸ್, ಅದು ಇಂಜಿನ್ ಟೆಂಪರೇಚರ್ ಎಲ್ಲ ತೋರಿಸ್ತೆ. ಓಕೆ, ಅದೆಲ್ಲ ತೋರಿಸ್ತೆ. ಓಕೆ, ಅಂದ್ರೆ ನಿಮ್ಗೆ ಇವಾಗ ಅಲ್ಲಿ ನೆಟ್ವರ್ಕ್ ಫೋನ್ ಗಿನ್ನ ಏನು ಮಾಡಲ್ಲ? 70 ಮೀಟರ್ ದಾಟಿದ್ರೆ ನೆಟ್ವರ್ಕ್ ಏನು ಸಿಗಲ್ಲ. 60 ಮೀಟರ್ ಒಳಗಡೆ ನೆಟ್ವರ್ಕ್ ಸಿಗುತ್ತೆ. ಅವಾಗ ಏನ್ ಮಾಡ್ತೀರಾ ನೀವು? ಏನಾದ್ರೂ ಸ್ಯಾಟಲೈಟ್ ಫೋನ್ಗಳು ಸಿಗ್ತಿದಾವ, ಅವು 200 ಮೀಟರ್ 300 ಮೀಟರ್ ತನಕ ಬೇರೆ ಬೋಟ್ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಏನಾದ್ರು ಪ್ರಾಬ್ಲಮ್ ಅಂದ್ರೆ ಆ ಬೋಟ್ ಅವ್ರು ಇಮಿಡಿಯೇಟ್ ಬರ್ತಾರೆ. ಏನಾದ್ರು ಪ್ರಾಬ್ಲಮ್ ಆಗಿ ಸೇವ್ ಮಾಡಿದಿರಲ್ಲ, ಕಷ್ಟ ಏನಾದ್ರು ಅನುಭವಿಸಿದಿರಾ? ಸುಮ್ನೆ ಕೇಳ್ತಾ ಇದೀನಿ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ. ಬರಲಿಲ್ಲ ದೇವ್ರದ ಅಷ್ಟೇ. ಮತ್ತೆ ಹೇಗಿದೆ ಜೀವನ, ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದಾರೆ. ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ನಮ್ಗೊಂದು 30 ವರ್ಷ ಆಯ್ತು. ಹೌದಾ? ಅಂದ್ರೆ ಬಾಗಿ ಕೆಲಸ ಮುಂದೆ ಮೀನ್ ನೋಡುದು. ಎಷ್ಟು ಜನ ಇರ್ತೀರಾ ಈ ಬೋಟಲ್ಲಿ? ಟೋಟಲ್ ಬೋಟ್ ಮೇಲೆ 45-50 ತನಕ ಇರುತ್ತೆ. 35 ಅಂದ್ರೆ ಕಲಾಶಿ ಅಂತ ಹೇಳ್ತಾರೆ, ಅದು ಬಲೆ ಎಲ್ಲ ಬಗ್ಸ್ತಾರೆ ಅವರು. ಒಂದು 45-50 ಇರ್ತವೆ. ನಾವೊಂದು ಮೇನ್ ಜನ ಅಂದ್ರೆ 4 ಜನ ಇರ್ತೇವೆ, 5 ಜನ ಇರ್ತೇವೆ, ಹೀಗೆ ಇರ್ತೇವೆ. ಓಹೋ, ಈ ತರ ಇರ್ತೀರಾ, ಹೋಗ್ತೀರಾ. ಅಂಡ್ 15 ದಿನ ಆದ್ಮೇಲೆ ವಾಪಸ್ ಬರ್ತೀರಾ? ಮೀನ್ ಬೇಕಾ? ಮೀನ್ ಒಂದು ದಿವಸದಲ್ಲಿ ಸಿಕ್ಕಿದ್ರು ಬಂದ್ರು, 2 ದಿವಸದಲ್ಲಿ ಸಿಕ್ಕಿದ್ರು ಬಂದ್ರು, 1 ವಾರದ ಒಳಗೆ ಸಿಕ್ಕಿದ್ರು ಬಂದ್ರು, 15 ದಿವಸ ಆದ್ರೂ ಆಯ್ತು. ಆ ತರ 15 ದಿವಸ ಇದ್ರೆ ಕಡಿಮೆ, ನಾವು ಏನಂದ್ರು 1 ವಾರ. ನಿಮಗೆ ಬೇಟೆ ಆದಂಗೆ ಎಷ್ಟು ಬೇಟೆ ಆಗುತ್ತೆ ಆ ತರ. ಇನ್ ಮಧ್ಯದಲ್ಲಿ ನಿಮಗೆ ಬೇರೆ ಬೋಟ್ ಅವರೆಲ್ಲ ಸಿಗ್ತಾರ, ಮೀಟ್ ಆಗ್ತೀರಾ ಎಲ್ಲ ಸುತ್ತ? ಅಲ್ಲ ಪಕ್ಕ ಪಕ್ಕ ನಿಲ್ಸ್ಕೋತೀರ? ಮಾತಾಡ್ತಾರೆ ಎಲ್ಲರೂ, ಸಮುದ್ರದಲ್ಲೇ ಜೀವನ. ಬೇರೆ ತರ ಒಂದು ಎಕ್ಸ್ಪೀರಿಯನ್ಸ್ ಸಮುದ್ರದಲ್ಲಿ ಹೆಂಗೆ? ಭೂಮಿ ಮೇಲೆ ಇವಾಗ ನಾವು ಬೇರೆ ತರ ಯೋಚನೆ, ಸಮುದ್ರದಲ್ಲಿ ಯಾವ ತರ ಯೋಚನೆ ಆಗುತ್ತೆ? ಈಗ ನಾವು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಈಗ ವೆಹಿಕಲ್ ಹೇಗೆ ಓಡಿಸ್ತೇವೋ ಅದೇ ರೀತಿ ಸಮುದ್ರದಲ್ಲೂ ಅದೇ ರೀತಿ ಅಲ್ವಾ? ಅಂದ್ರೆ ಅಲ್ಲಿ ಜಾಸ್ತಿ ವೆಹಿಕಲ್ ಇಲ್ಲಿ ಬಿಗಿ ಇರ್ತದೆ, ಅಲ್ಲೊಂದು ಜಾಸ್ತಿ ಏನೂ ಇರೋದಿಲ್ಲ, ಬೋಟ್ಗಳ ಕಡಿಮೆ ಇರ್ತಾವಲ್ಲ. ದೊಡ್ಡ ದೊಡ್ಡ ಇದು ಹಡಗುಗಳೆಲ್ಲ ಬರುತ್ತೆ, ನೋಡ್ತೇವೆ ನಾವು ಅಲ್ಲಿ. ನೋಡ್ತೀರಾ? ಆಯ್ತು, ಚೆನ್ನಾಗಿರಿ ಅಣ್ಣ ಜೀವನದಲ್ಲಿ. ಅಂಡ್ ಥ್ಯಾಂಕ್ ಯು. ಅಯ್ಯೋ, ಸುಮ್ಮನೆ ಆ ಕಡೆ NHIV ಹೋಗೋದು ಬಿಟ್ಟು ಇಲ್ಲಿ ಬಂದು ಬೋಟಲ್ಲಿ ಹೋಗೋಣ ಅಂದ್ಕೊಂಡೆ, ಆಗಲಿಲ್ಲ. ಕರ್ನಾಟಕದವರೆಲ್ಲ ಇದ್ದರು, ಡ್ರೈವರ್ಸ್ಗಳು ಆ್ಯಂಡ್ ಓನರು ಇದ್ದರು ಗೋವಾದವರು, ಯಾರೂ ಅಷ್ಟೇ ಅಲೌಡೇ ಮಾಡಲಿಲ್ಲ ಬ್ರೋ ಹಸ್ಕೊಳ್ಳೋಕ್ಕೆ. ಆ್ಯಂಡ್ ಅವ್ರವ್ರದ್ದು ಬೇರೆ ಬೇರೆ ಬಿಸ್ನೆಸ್ ಇರುತ್ತೆ, ಕ್ಯಾಮ್ರಾದಲ್ಲಿ ಬರುತ್ತೆ ಅಂದ್ಕೊಂಡು ನಾವೆಷ್ಟು ಹೇಳಿದ್ರು ನಮ್ಮ ಮಾತು ಕೇಳಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಅವರು ಆ ಥರ ಮಾಡಿದ್ರು ಅಂತ ನಮ್ಮ ಮನಸ್ಸಲ್ಲಿ ನಮಗೆ ಬೇಜಾರಿಲ್ಲ. ಸೊ ನಮಗೆ ದಾರಿ 100 ಇದೆ, ಆ ದಾರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆ ನಾವು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು 25 ರೂಪಾಯಿ ವಿಚಾರಕ್ಕೆ, ಅಂದರೆ ಗೂಗಲ್ ಪೇ ಏನೋ ಇಲ್ಲ ಅಂತ ಕ್ಯಾಶ್ ವಿಚಾರಕ್ಕೆ ಏನೋ ಮಾತಾಡ್ತಾ ಇದ್ರು. ಸೊ ಅವ್ರಿಗೆ ಹೆಲ್ಪ್ ಮಾಡಿದ್ದಕ್ಕೆ ಇಬ್ಬರೋ ನಮಗೆ ಬಸ್ಸಲ್ಲಿ ಕರ್ಕೊಂಡು ಹೆಲ್ಪ್ ಮಾಡ್ತವ್ರೆ. ಸೊ ಮೊದಲು
ಸೊ ನೋಡ್ರಿ ಇದ್ರ ಕರ್ಮ ಯಾವ ತರ ಅಂತ ಒಂದು ಚಿಕ್ಕ ಹೆಲ್ಪಿಗೆ ನೋಡ್ರಿ ದೊಡ್ಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಊಟ ಎಲ್ಲ ಕೊಡ್ತಾ ಇದ್ದಾರೆ ಒಂದು ಏನಾದರೂ ಮಾಡಿದರೆ ನಾವು ಒಳ್ಳೆ ಥರದ್ರಲ್ಲಿ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಆ್ಯಂಡ್ ಬ್ರೋ ಅವ್ರು ನೋಡ್ರಿ ಊಟನೂ ಹೇಳಿದರು ಇವಾಗ ನೋಡ್ರಿ ಪಂಜಿಮಲ್ಲಿ ಈ ಥರ ಒಂದು ಸಿಂಗಾರ ಮಾಡಿ ಇಟ್ಟಿದ್ದಾರೆ ಒಂದು ಸರ್ಕಲಲ್ಲಿ ಇದು ಏನು ಇದ್ರ ಅರ್ಥ ಅಂತ ಗೊತ್ತಿಲ್ಲ ನೋಡಿ ಗೋವಾ ಬ್ರಿಡ್ಜು ಮತ್ತು ಅಲ್ಲಿ ಫುಲ್ಲು ಕ್ರೂಸರ್ ಶಿಪ್ಪು ಎಲ್ಲ ಪಾರ್ಟಿ ನಡೀತಾ ಇದೆ ಸುಮಾರು ದೂರ ನಡ್ಕೊಂಬಂದಿದ್ದೀನಿ ಮುಂಬೈ ರೋಡಲ್ಲಿ ಅಂದರೆ ಮುಂಬೈ ಹೈವೇ ಹಾಂ ಡ್ರಾಪ್ ಗಿಪ್ ಏನೂ ಇಲ್ಲ ಎಲ್ಲಾದರೂ ಮಲ್ಗಕ್ಕೆ ಸೈಡಲ್ಲಿ ಜಾಗನೂ ನೋಡಬೇಕು ಆದಷ್ಟು ಬಿಸಿಲಿರಲ್ಲ ಕಷ್ಟ ಆಗಲ್ಲ ನೈಟೇ ತುಂಬ ಇಷ್ಟ ಆಗೋದಷ್ಟು ಜರ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನೊಂದು 400-500 400 ಕಿಲೋಮೀಟ್ರ್ ಇರ್ಬೋದು ಹೋಗಬೇಕು ನೋಡುವ ಇವಾಗ ಸುಮಾರು ದೂರ ನಡ್ಕೊಂಡು ಬಂದೆ ಸುಸ್ತಾಗಿತ್ತು ನೋಡ್ರಿ ಅಂಕಲ್ ಪಾಪ ಆಯಿತು ಬಾ ಸ್ವಲ್ಪ ದೂರ ಬಿಡ್ತೀನಿ ಅಂತ ಮಿಲ್ಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು 40 ಕಿಲೋಮೀಟ್ರ್ ಡ್ರಾಪ್ ಕೊಟ್ಟರು ಅಣ್ಣ ಪಾಪ ಎಲ್ಲರು ಬಾಯ್ ಆ್ಯಂಡ್ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ ಇವಾಗ ಇಲ್ಲಿ ಮಲ್ಕೊಳ್ಳೋದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಊಟ ಗಾಡೀಲಿ ರೈಸ್ ಇತ್ತು ಅದು ಹೋಯ್ತು ಇರಲಿ ಪರವಾಗಿಲ್ಲ ಊಟ ಇಟ್ಟಿದ್ದು ಮರ್ತೋಯ್ತು ನಮಗೆ ಶೇ ನೀರು ಊಟ ಎಲ್ಲ ಹೋಯ್ತು ಇರಲಿ ಏನು ಮಾಡೋಂಗಿಲ್ಲ ಯಾರೋ ಕೊಡಿಸಿದ್ದು ಊಟ ಮಿಸ್ ಆಯಿತು ಜೀವನ ಹೆಂಗೆ ಅಂದರೆ ಒಂದೊಂದ್ಸತಿ ಗೊತ್ತಿಲ್ಲದೆ ಏನೇನೋ ಆಗಿಬಿಡುತ್ತೆ ಏನು ಮಾಡೋಂಗಿಲ್ಲ ಸ್ವಲ್ಪ ಊಟ ಮಾಡಿ ನೈಟಿಗೆ ಆಗುತ್ತೆ ಅಂತ ಇಟ್ಕೊಂಡಿರೋ ಊಟನೂ ದಾರಲ್ಲಿ ಹೋಯ್ತು ಬಟ್ ಅದನ್ನು ನೆನೆಸ್ಕೊಂಡು ಸಖತ್ ಬೇಜಾರು ಅಂದ್ಕೊಳ್ರಿ ನನಗಂತ ಇವಾಗ ನೋಡ್ರಿ ಊಟ ಮಿಸ್ ಆಯಿತು ಅಂದ್ಕೊಂಡಿದ್ವಿ ಇವರು ಪಾಪ ಅಣ್ಣ ಊಟನೂ ವಾಪಸ್ ಬೈಕಲ್ಲಿ ತೊಗೊಂಡು ಬಂದು ಆ್ಯಂಡ್ ಅವ್ರ ಮನೇಲೇ ಇರಿ ಅಂತೇಳಿ ಜಾಗನೂ ಕೊಟ್ಟಿದ್ದಾರೆ ಹಾರ್ಟ್ಲಿ ಬ್ರದರ್ ನೋಡ್ರಿ ಪಾಪ ಡ್ರೈವರ್ ಅವರು ಸಖತ್ ಹೆಲ್ಪ್ ಮಾಡಿದರು ಇದು ಮಿಸ್ ಆಯಿತು ಅಂದ್ಕೊಂಡು ಭಾರಿ ಬೇಜಾರಾಗಿತ್ತು ಆದರೆ ಮತ್ತೆ ನೋಡ್ರಿ ಕರ್ಮ ರಿಟರ್ನ್ಸ್ ಅಯ್ಯೋ ಗುಡ್ ಮಾರ್ನಿಂಗ್ ಕರ್ನಾಟಕ ನೋಡ್ರಿ ಪಾಪ ನೆನ್ನೆ ರಾತ್ರಿ ಅಣ್ಣ ಯಾವುದಾದ್ರೂ ರೂಪದಲ್ಲಿ ಸಿಕ್ಕಿ ಏನೇನೋ ಆಗಿ ಸುಮಾರು ಹೆಲ್ಪ್ ಮಾಡಿ ಆ್ಯಂಡ್ ಮಲ್ಗಿ ಇವಾಗ ಬೆಳಗ್ಗೆ ಹಾರು ಹತ್ತಕ್ಕೆ ಮತ್ತೆ ಮಹಾರಾಷ್ಟ್ರ ಬಾರ್ಡ್ರು ಅಂದರೆ ಮಹಾರಾಷ್ಟ್ರ ಬಾರ್ಡ್ರಿಂದ ಸ್ವಲ್ಪ ಮುಂದೆ ಇದ್ದೀವಿ ಹೊರಟಿವಿ ಮತ್ತೆ ಮುಂದೆ ಮುಂಬೈ ಈ ಕಡೆ ಸೊ ನೋಡೋದ ಬೆಳಿಗ್ಗೆನೆ ಇದು ಲಾರಿ ಇದು ಸುಮಾರು ಉದ್ದ ಇದೆ ನೋಡ್ರಿ ನಮಗೆ ಡ್ರಾಪ್ ಕೊಟ್ಟರು ಥ್ಯಾಂಕ್ ಯು ಪಾಪದವ್ರು ನೋಡ್ರಿ ನಿಲ್ಸಿದ್ರು ಸುಮಾರು ದೂರ ಒಂದು 2 ಕಿಲೋಮೀಟರ್ ನಡ್ಕೊಂಬಂದಿದ್ವಿ ಇಷ್ಟು ದೊಡ್ಡ ಲಾರಿ ಆದ್ರೂ ಒಳ್ಳೆ ಮನಸ್ಸಿಂದ ನಿಲ್ಲಿಸಿ ನಮ್ಮನ್ನ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹೋಗ್ತಾ ಇದ್ದೀವಿ ಮುಂದೆ ಇವಾಗ ನೋಡ್ರಿ ಇಲ್ಲಿ ಆಕ್ಸಿಡೆಂಟ್ ಆಗೈತೆ ಪಾಪ ಆಂಬ್ಯುಲೆನ್ಸಿಗೆ ಫೋನ್ ಏನಾದರೂ ಮಾಡಿದ್ರ ಭಯ ಆಂಬ್ಯುಲೆನ್ಸ್ಗೆ ಫೋನ್ ಕಿಯಾ ಆಯ್ಯಕ ಕೊಯ್ ಬಿ ಗಾಡಿ ಮೇಲೆ ಲೇಕೇಜ್ ಆವ ಭಯ್ಯ ಕೊಯ್ ಕುಸಿ ಹಲೋ ಹಂಕ ಪಾನಿ ನೋಡ್ರಿ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಬರ್ತಾ ರೋಡಲ್ಲೇನೆ ಫಕ್ ಇಲ್ಲಿ ನೋಡ್ರಿ ಗಾಡಿ ಯಾವ ಥರ ಬಿದೋಗಿದೆ ಅಂದರೆ ಪಾನಿ ಪಿಯಾ ಕಲ್ ಕುಯ್ಕು ಗಾಡಿ ಮೇಲೆ ಲೇಕೇಜ್ ಆವ ಪ್ಲೀಸ್ ಬ್ರೋ ನೈ ನೈ ಲೋಕಲ್ ಗಾಡಿ ಏನ ಆಂಬ್ಯುಲೆನ್ಸ್ ಆಯ್ಕೊತ್ತು ಒಬ್ಬಿ ಡ್ರಾಪ್ ಕೊರ್ಲ ಸರ್ ಪ್ಲೀಸ್ ಮೇರ ಏನೋ
ಮೂರ್ ಜನ ಗಾಡಿ ಯಾವ ತರ ಪಲ್ಟಿ ಆಗಿದೆ ಅಂದ್ರೆ ಯಪ್ಪ ದೇವ್ರೆ ಇಲ್ಲಿ ನೋಡ್ರಿ ಗಾಡಿ ಬಿಟ್ರೆ ಕ್ಲಿಯರ್ ಇಲ್ಲಿ ನೋಡ್ರಿ ಯಾವ ತರ ಪಲ್ಟಿ ಆಗಿದೆ ಗಾಡಿ ಯಪ್ಪ ಅಬ್ಬಿ ಹೋಗಣ ಇಲ್ಲಿ ನೋಡ್ರಿ ಇವ ನಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡೋದ ನಮ್ ಕೈಲಿ ಗಾಡಿ ಇಲ್ಲ ಇದ್ದಿದ್ರೆ ನಾವೇ ಕರ್ಕೊಂಡು ಹೋಗ್ತಾ ಇದ್ವಿ ನಾನು ಹೇಳ್ಕೊಂತ ಇದ್ದೀನಿ ಬಟ್ ಅದೇ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದ್ದೀವಿ ಅಂತ ಇದ್ದಾರೆ ಅಲ್ಲಿ ಗಾಡಿನೇ ನಿಲ್ಲಿಸಿ ಓಡ್ ಬಂದೆ ಲಾರಿಲಿ ಹೋಗ್ತಾ ಇದ್ವಾ ನೋಡ್ರಿ ಹೆಂಗೆ ಪಲ್ಟಿ ಆಗಿದ್ದು ನಮಗೂ ಗೊತ್ತಿಲ್ಲ ನಾವು ಹೆಲ್ಪ್ ಮಾಡೋಣ ನಮ್ಮ ಕೈಲಿ ಆಗಿದ್ದು ಅಂತ ಬಂದ್ವಿ ಬಟ್ ನಮ್ಮ ಹತ್ರ ಗಾಡಿ ಇಲ್ಲ ಅಯ್ಯೋ ನೋಡ್ರಿ ಅಣ್ಣ ಟೀ ಕುಡಿಸ್ತಾ ಇದ್ದಾರೆ ಮುಖೆಲ್ಲ ತೊಳ್ಕೊಬಿಟ್ಟು ಟೀ ಕುಡಿತಾ ಇದ್ವಿ ಆ್ಯಂಡ್ ಒಬ್ಬರು ಪರ್ಸನ್ ನೋಡ್ರಿ ಸಾನಿದ್ದ ಅಂತ ಹೇಳಿ ನೋಡ್ರಿ ಈ ಬ್ರೋ ಇಲ್ಲೇ ನೆನ್ನೆ ಇದ್ಬಿಟ್ಟು ಹೋಗಿದ್ದಾರಂತೆ ಅವ್ರಿಗೆ ನಾವು ಹೋಗ್ತಾ ಇರೋದು ಗೊತ್ತಿಲ್ಲ ಬಟ್ ನಮಗೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಗೊತ್ತು ಅವ್ರು ಸಿಕ್ಕಿದ್ರೆ ಹಿಡಿದಾಕ್ತೀನಿ ಬಿಡಲ್ಲ ಅವ್ರನ್ನ ನಾನು ಇವಾಗ ನೋಡ್ರಿ ಸಮುದ್ರ ಸೈಡಲ್ಲೇ ಹೋಗ್ತಾ ಇದ್ದೀವಿ ಮುಂಬೈ ಗಂಟ ಮತ್ತು ಫುಲ್ಲು ಮಾವಿನಕಾಯಿ ತೋಟ ಇದ್ದು ಇಲ್ಲಿ ಮಿಡಲ್ ಮಹಾರಾಷ್ಟ್ರ ಬಂದರೆ ಎಲ್ಲ ಅಮೇರಿಕಾ ಯುರೋಪ್ ಎಲ್ಲ ದೇಶಗಳಿಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಮಾವಿನಕಾಯಿ ನಮ್ಮ ಇಂಡಿಯಾದು ಮಾವಿನಕಾಯಿ ಚಲೋ ಬಾಯ್ ನೋಡ್ರಿ ಇಷ್ಟು ದೊಡ್ಡ ಗಾಡೀಲಿ ನಮಗೆ ಡ್ರಾಪ್ ಕೊಟ್ಟರು ಪಾಪ ಸುಮಾರು ದೂರ ಕರ್ಕೊಬಂದರು ಹೆಚ್ಚು ಕಮ್ಮಿ ಒಂದು 100 ಕಿಲೋಮೀಟ್ರ್ ಬಂದಿದ್ದೀವಿ ನೋಡ್ರಿ ಥ್ಯಾಂಕ್ ಯು ಅಂಕಲ್ ಮಚ್ ಲವ್ ಯೋ ಇಲ್ಲಿ ಗಂಟ ಲಾರಿ ಬೈಕ್ ಯಾವ್ಯಾವ ಸಿಗುತ್ತೆ ಎಲ್ಲದರಲ್ಲಿ ಬಂದ್ವಿ ಇವಾಗ ಇಲ್ಲಿ ನಿಂತಿದ್ದೀವಿ ನನಗೂ ಗೊತ್ತಿಲ್ಲ ಯಾವ ಗಾಡಿ ಸಿಗ್ಬೋದು ಅಂತ ಹೇಳಿ ಸುಮ್ಮನೆ ನೀವೂ ಗೆಸ್ ಮಾಡಿ ಲಾರಿನ ಬೈಕ ಕಾರ ಯಾವ್ದು ಸಿಗ್ಬೋದು ಅಂತ ನೋಡುವ ಯಾವ್ದು ಸಿಗುತ್ತೆ ಅಂತ ಜಸ್ಟ್ ಒಂದು ಯೋಚನೆ ಮಾಡಿ ಅಷ್ಟೇ ಮತ್ತೆ ಇಲ್ಲಿ ಡ್ರಾಪ್ ಕೇಳಕ್ಕೆ ನಿಂತಿದ್ದೀನಿ ಮತ್ತು ಇಲ್ಲಾಂದರೆ ಸ್ವಲ್ಪ ದೂರ ನಡೀತೀನಿ ಬಟ್ ಏನು ಸಿಗ್ಬೋದು ಅಂತ ಹೇಳ್ಬಿಟ್ಟು ನೀವೂ ಥಿಂಕ್ ಮಾಡಿ ನೋಡುವ